ಕೊಡಗಿನಲ್ಲಿ ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಗಳಿಗೆ ಕಂದಾಯ ಸಚಿವ ಆರ್ ವಿ ದೇಶಪಾಂಡೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಕಳೆದ ಒಂದು ವಾರದಿಂದ ಎಡಬಿಡದೆ ಕೊಡಗಿನಲ್ಲಿ ಮಳೆ ಸುರಿದ ಪರಿಣಾಮ ಕೇರಳ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ವಿರಾಜಪೇಟೆ ತಾಲೂಕಿನ ಮಾಕುಟ್ಟ ರಸ್ತೆ ಉದ್ದಕ್ಕೂ ಗುಡ್ಡ ಹಾಗೂ ಮರಗಳು ಕುಸಿದು ಸಂಪರ್ಕ ಕಡಿತಗೊಂಡಿತ್ತು. ಅಲ್ಲಿ ಕೆಲವೆಡೆ ಸೇತುವೆಗಳು ಕುಸಿಯುವ ಹಂತಕ್ಕೂ ಕೂಡ ತಲುಪಿರೋದ್ರಿಂದ ಕೊಡಗು ಜಿಲ್ಲಾಧಿಕಾರಿಗಳು ಮಾಕುಟ್ಟ ರಸ್ತೆಯಲ್ಲಿ ವಾಹನ ಸಂಚಾರವನ್ನು ನಿಷೇಧಿಸಿ ಆದೇಶವನ್ನ ಹೊರಡಿಸಿದರು. ಈ ಮಾರ್ಗಕ್ಕೆ ಭೇಟಿ ನೀಡಿದ ಕಂದಾಯ ಸಚಿವರು ಕೇರಳ ಗಡಿಯವರೆಗೂ ಸಂಚರಿಸಿ ಪರಿಸ್ಥಿತಿಯ ಅವಲೋಕನವನ್ನ ನಡೆಸಿದರು. ಗುಡ್ಡ ಕುಸಿದು ಕೇರಳ ಮೂಲಕ ಲಾರಿ ಕ್ಲೀನರ್ ಮೃತಪಟ್ಟ ಸ್ಥಳಕ್ಕೂ ಕೂಡ ಅವರು ಭೇಟಿಯನ್ನ ನೀಡಿದರು. ಅಪಾಯದ ಅಂಚಿನಲ್ಲಿರುವ ಮರ ಹಾಗೂ ಗುಡ್ಡಗಳ ತೆರವಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ನಿರ್ದೇಶನವನ್ನು ಕೂಡ ನೀಡಿದರು. ಸಣ್ಣ 60 ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಈ ರೋಡ್ ಮೇಲೆ. ಸೇತುವೆಗಳು ಕೆಲವು ಕಡೆ ಡ್ಯಾಮೇಜ್ ಆಗಿದ್ದಾವೆ, ತಾವು ನೋಡಿದಿರಲ್ಲ, ನಾವು ವೀಕ್ಷಣೆ ಮಾಡ್ತಾ ಇದ್ದೇವೆ. ಹಾಗಾಗಿ ಇವೆಲ್ಲ ತಕ್ಷಣ ಕೆಲಸ ಆಗಬೇಕಾಗ್ತದೆ. ಪಿ ಡಬ್ಲ್ಯೂ ಸಚಿವರು ನಾಳೆ ಭೇಟಿ ಕೊಡ್ತಾ ಇದ್ದಾರೆ ಕೊಡಗುಗೆ. ಸಂಜೆ ಆ ಸಮಯದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಸಹ ಹೇಳಿದ್ದೇನೆ. ಡಿಟೇಲ್ ಎಸ್ಟಿಮೇಟ್ ಮಾಡಲಿಕ್ಕೆ ಸ್ವಲ್ಪ ತಡ ಆಗ್ಬೋದು, ಯಾಕಂದರೆ ಕೆಲವು ತಾಂತ್ರಿಕ ವಿಷಯಗಳು ಇವೆ ಬಗೆಹರಿಸಬೇಕಾದ